ಕರ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ರಾತ್ರಿಯ ಗೀತೆ ಈ ಸಂಚಿಕೆಯಲ್ಲಿ ಏಪ್ರಿಲ್ ಇಪ್ಪತ್ತೇಳರಂದು ಪ್ರಕಟಗೊಂಡ ದೇವರ ವಾಕ್ಯವು ಈ ರೀತಿಯಾಗಿದೆ ದೇವರ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಆತನ ಆಜ್ಞೆಗಳು ಕಠಿಣವಾದುವುಗಳಲ್ಲ ಒಂದು ಯೋಹಾನ ಐದು ಮೂರು ಯಾರೆಲ್ಲ ಈ ಆಶೀರ್ವಾದಗಳಿಗಾಗಿ ಕರ್ತನಿಗೆ ಹೃದಯದಲ್ಲಿ ಕೃತಜ್ಞತೆಯನ್ನು ಹೊಂದಿರುವನೋ ಮೆಚ್ಚುಗೆಯನ್ನು ಮತ್ತು ಧನ್ಯವಾದವನ್ನು ವ್ಯಕ್ತಪಡಿಸುತ್ತಾನೋ ಅಂತಹವನು ಕರ್ತನನ್ನು ಪೂರ್ಣ ಹೃದಯದಿಂದ ಸೇವೆ ಮಾಡಲು ನಿಜವಾಗಿಯೂ ಪ್ರಯತ್ನಿಸುವುದಿಲ್ಲವೇ ಕರ್ತನ ವಾಕ್ಯವನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಮತ್ತು ಅದರ ಅವಶ್ಯಕತೆಗಳನ್ನು ಅನುಸರಿಸಲು ದೈವಿಕ ಸಹಾಯವನ್ನು ಪಡೆಯಲು ಮನೋಭಾವ ಹೊಂದಿರುವವನು ಮತ್ತು ಅಂತಹವನು ನೀವು ನನ್ನನ್ನು ಪ್ರೀತಿಸಿದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ ಎಂಬ ವಾಕ್ಯವನ್ನು ಮರೆತು ಬಿಡಲು ಹೇಗೆ ಸಾಧ್ಯ ಅಂತಹವರಿಗೆ ಪ್ರತಿದಿನ ಕರ್ತನ ಆಜ್ಞೆಗಳು ವರ್ಧಿಸುತ್ತದೆ ಹೆಚ್ಚಾಗುತ್ತದೆ ಪ್ರತಿದಿನ ಅವನು ಈ ಆಜ್ಞೆಗಳಲ್ಲಿ ಹೊಸ ಬಲವನ್ನು ಪ್ರಭಾವವನ್ನು ಹೊಸ ಅರ್ಥಗಳನ್ನು ಕಂಡುಕೊಳ್ಳುತ್ತಾನೆ ಅವನು ಕೃತಜ್ಞತೆಯುಳ್ಳವನಾಗಿದ್ದರೆ ಆತನು ಈ ಹಿಂದೆ ಕರ್ತನು ತನ್ನ ಬಗ್ಗೆ ತೋರಿಸಿದ ಅಕ್ಕರೆಯ ಏರ್ಪಾಡನ್ನು ಮೆಚ್ಚಿದ್ದರೆ ದೇವರ ಆಜ್ಞೆಗಳಲ್ಲಿರುವ ಆಳವಾದ ಅರ್ಥಗಳು ಅವನಿಗೆ ದುಃಖಕರವಾಗಿರುವುದಿಲ್ಲ ಆದರೆ ನಮ್ಮ ಕರ್ತನ ಮನೋಭಾವಕ್ಕೆ ಸಹಾನುಭೂತಿಯಿಂದ ದಿನದಿಂದ ದಿನಕ್ಕೆ ಮುಂದೆ ಹೋಗಲು ಅವನು ಇನ್ನೂ ಸಂತೋಷ ಓ ನನ್ನ ದೇವರೇ ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು ನಿನ್ನ ನ್ಯಾಯ ಪ್ರಮಾಣವು ನನ್ನ ಅಂತರಂಗದಲ್ಲಿ ಅದೇ ಅದೇ ರೀತಿ ಅದು ನಮ್ಮೊಂದಿಗೆ ಇರುತ್ತದೆ ಅಪೋಸ್ತಲನು ಹೇಳಿದಂತೆ ನಾವು ಆತನ ಆಜ್ಞೆಗಳನ್ನು ಕೈಗೊಳ್ಳುತ್ತೇವೆ ಮತ್ತು ನಮಗೆ ಅವು ದುಃಖಕರವಾಗಿರುವುದಿಲ್ಲ ನಾವು ದೇವರನ್ನು ಪ್ರೀತಿಸುತ್ತೇವೆ ಎಂಬುವುದಕ್ಕೆ ಇದು ಸಾಕ್ಷಿಯಾಗಿದೆ ಮತ್ತು ನಾವು ದೇವರಿಂದ ಪ್ರೀತಿಸಲ್ಪಟ್ಟು ಆತನಿಂದ ಮುದ್ರೆ ಹೊಂದಿದವರಾಗಿ ಆತನ ಆತ್ಮ ಅಂದರೆ ಸತ್ಯದ ಆತ್ಮದಿಂದ ಅಧಿಕ ಅಧಿಕವಾಗಿ ಪ್ರಭಾವಿತರಾಗುತ್ತೇವೆ